ಎಲ್ರಿಗೂ ನಮಸ್ಕಾರ. ನಾನು ಮಿತ್ರ ಸಂಗಮ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತಗೋತಾ ಇದ್ದೀನಿ. ಕೆಲವೊಂದು ಡೈಲಾಗ್ಸ್ನ ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲೊಂದು ವಿಚಿತ್ರವಾದ ಸದ್ದು. ಸ್ವಲ್ಪ ದೂರದಲ್ಲಿ ಸಣ್ಣದೊಂದು ಗುಹೆ. ಆ ಗುಹೆಯೊಳಗೆ ಒಂಟಿ ಧ್ವನಿ. ಆ ಧ್ವನಿ ಭೇದಿಸಿ ಸ್ವಲ್ಪ ಒಳ ನಡೆದ್ರೆ ಅಮೋಘ ಘೋರ ಹೆಣ್ಣಿನ ಚಿತ್ರ. ಎದುರುಗಡೆ ನಾನೇ ನಿಂತಿದ್ದೇನೆಂಬ ಚಿತ್ರರೇಖೆ ಅದು. ಆದರೆ ಸದ್ದು ಮಾತ್ರ ಎಲ್ಲಿಂದ ಬಂತು ನನಗಂತೂ ಗೊತ್ತಾಗ್ತಾ ಇರಲಿಲ್ಲ. ಅಪ್ಪ, ಅಲ್ಲಿಂದ ಹೆದರ್ಕೊಂಡು ಓಡಿ ಬಂದ್ಬಿಟ್ಟೆ. ನಾನು ವೀರ ಕನ್ನಡಿಗ. ನನ್ನ ಭಾಷೆ ಕನ್ನಡ. ಈ ನನ್ನ ನಾಡು ಕರ್ನಾಟಕ. ಈ ಊರು ಸುಂದರ. ಇಲ್ಲಿಯ ಜನರು ಅಮೋಘ ಬುದ್ಧಿವಂತರು. ಈ ನಾಡು ನುಡಿ ಜಲ ನೆಲದ ಬಗ್ಗೆ ನನಗೆ ಹೆಮ್ಮೆ. ಇಲ್ಲಿಯ ಜನರು ಸಂಘಟನಾ ಚತುರರು. ಇದಕ್ಕಾಗಿ ತಮ್ಮನ್ನೇ ಮುಡಿಪಾಗಿಟ್ಟಿದ್ದಾರೆ. ಅದರಲ್ಲಿ ನಾನೊಬ್ಬ ಸೇವಕ ಅಷ್ಟೇ. ಅದಕ್ಕೆ ನೀನು ಈ ಕನ್ನಡಕ್ಕಾಗಿ ಬಾಳು. ನಾನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಹಾಗಂತ ಆಕಾಶದಲ್ಲಿಲ್ಲ, ಆಕಾಶದಿಂದ ಹಾರಿಕೊಂಡು ಬಂದಿಲ್ಲ. ನಂದು ಪರಿಶ್ರಮದ ಫಲದಿಂದ ಮೇಲ್ ಬಂದೆ ಎಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಕೆಳಗಿನ ಜಗತ್ತು ಚಿಕ್ಕದು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನೆಷ್ಟೇ ಬೆಳೆದರು ಆ ದೊಡ್ಡ ಜಗತ್ತನ್ನು ನೋಡುವ ನನ್ನ ಕಣ್ಗಳು ತುಂಬ ಚಿಕ್ಕದು. ತಿಳಿತಾ? ಅಲ್ಲಿ ಅಲ್ಲಿ ಅದೇ ಮರ ಸರ್, ಭಯಾನಕ ಮರ, ವಿಚಿತ್ರ ಮರ. ನಾನು 2 ನಿಮಿಷಗಳ ಕಾಲ ನಡುಗ್ಬಿಟ್ಟೆ ಸರ್. ಯಾಕೆ ಗೊತ್ತಾ ಸರ್? ಆ ಮರ ಭಯಾನಕ ಮರ ಸರ್. ನಡ್ಕೊಂಡು ಹೋಗ್ತಾ ಇತ್ತು ಸರ್. ಅಬ್ಬಬ್ಬಾ, ನನಗೆ ತುಂಬ ಭಯ ಆಗ್ಬಿಡ್ತು ಸರ್. ಅಲ್ಲಿಂದ ಓಡೋಡಿ ಬಂದ್ಬಿಟ್ಟೆ ಸರ್. ಆ ಅಪ್ಪ, ನೇಹ, ನೀ ತುಂಬ ತಪ್ಪು ಮಾಡ್ತಾ ಇದ್ದೆ ಕಣೆ. ನಿನಗೋಸ್ಕರ ಅಪ್ಪ ಅಮ್ಮ ಏನು ಹೇಳಿದ್ರು, ಅಣ್ಣ ಅಕ್ಕ ಬೇಡ ಅಂದರು. ನಾನಿನ್ನ ಸಾಗರದಷ್ಟು ಲವ್ ಮಾಡಿದೆ. ಆದರೆ ನೀನು ಒಂದು ಮಾತು ನನಗೆ ಹೇಳ್ದೇನೆ ಎಂಗೇಜ್ಮೆಂಟ್ ಮುಗಿಸ್ಕೊಂಬಂದಿದೆಯಲ್ಲ, ಸಾರ್ಥಕವಾಯ್ತು ಕಣೆ. ನಿನ್ನನ್ನು ನಂಬಿದ್ದಕ್ಕೂ ಜೀವನ ಸಾರ್ಥಕವಾಯ್ತು. ಇಲ್ಲೇ ಇಲ್ಲೇ ನಾನು ನಿನ್ನ ಕೊಂದಿದ್ದು. ಇಂದು ಪ್ರತಿಕಾರವಾಯಿತು. ನನ್ನ ಪ್ರತಿಕಾರ ಇಂದು ಕೊನೆಯಿತು. ಇವತ್ತು ನಾನು ನಿನ್ನ ರಕ್ತ ಕುಡಿದು ನಾನು ನನ್ನ ಸ್ಥಳಕ್ಕೆ ಹೋಗ್ತೀನಿ. ಯಾರೋ ಒಬ್ರು ನನ್ನ ಮುಗಿಸೋಣ ಅಂತ ಬಂದರು. ಇದ್ದಕ್ಕಿದ್ದಾಗೆ ಗಾಬರಿ ಪಟ್ಕೊಂಡು ನಿಂತುಬಿಟ್ರು. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀನಿ, ಅವರಿಬ್ಬರನ್ನ ಪೊಲೀಸರು ಹೇಳ್ಕೊಂಡು ಹೋದರು. ಇಲ್ಲಿವರೆಗೆ ಯಾರು ಅವರು? ನನ್ನನ್ನು ಯಾಕೆ ಕೊಲ್ಲಕ್ಕೆ ಬಂದರು? ಪೊಲೀಸರು ಅವ್ರನ್ನ ಯಾಕೆ ಹಿಡ್ಕೊಂಡು ಹೋದರು? ಯಾವುದು ನಿಜ, ಯಾವುದು ಸುಳ್ಳು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಬ್ಬಾ, ಅಮ್ಮ, ನಾನು ಎಲ್ಲೇ ಹೋದರೂ ನಿನ್ನ ಆಶೀರ್ವಾದ ಇರಬೇಕಮ್ಮ. ಇಲ್ಲ ಅಂದರೆ ನಿನ್ನ ಪಾಲಿಗೆ ಈ ಮಗ ಸತ್ತೋದ ಅಂತ ತಿಳ್ಕೊಮ್ಮ. ನೋಡಿ, ನಾನು ಕೊಲೆ ಮಾಡಿದ ನಿಜ ಒಪ್ಕೋತೀನಿ. ಆದರೆ ನೀವು ನನ್ನ ಕೊಲ್ತಾ ಇದ್ದೀರಾ, ಕೊಲೆಗಾರ 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 ಅಂತ. ಹಾಂ ನೋಡಮ್ಮ, ನಾನು ತಪ್ಪು ಮಾಡಿದೆ ನಿಜ ಒಪ್ಕೋತೀನಿ. ಆದರೆ
ಆ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಈ ಜನ ಬಿಡ್ತಾ ಇಲ್ಲಮ್ಮ. ನಾನೇನು ಮಾಡಲಮ್ಮ, ನಾನೇನು ಮಾಡಲಿ? ಜೀವನದಲ್ಲಿ ನಮಗೆ ಬೇಕಂದಿದ್ದು ಪಡೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜಾತಿ ಬೇರೆಯಾದರೂ ನಮ್ಮಿಬ್ಬರ ಮನಸ್ಸು ಒಂದೇ. ಈ ದೇಶ ಭಾಷೆ ಒಂದಾಗಿದ್ದರೂ ಯಾಕಿದ್ರು ಅದು ನಮ್ಮದು ಪ್ರೇಮಿಗಳ ಜಾತಿ. ನಮ್ಮದು ಮನಸ್ಸು ದೇಹ ಎರಡೂ ಬೆಳೆದಿದೆ. ಯಾರು ಒಪ್ಪಲೇ ಬಿಡಲಿ, ನಾನಂತೂ ನಿನ್ನ ಮದುವೆ ಆಗೋದಂತೂ ಖಚಿತ. ನಮಸ್ಕಾರ. ನನ್ನ ಡೈಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.